ಫಸ್ಟ್ ಟೈಮ್ ಅಮೆರಿಕ ದೇಶದಲ್ಲಿ ನನ್ನ ಬ್ಯಾಗ್ ಕಳೆದುಕೊಂಡಾಗ ಆ ಬ್ಯಾಗ್ ಹುಡುಕಿ ಕೊಡಬೇಕಾದ ಅಧಿಕಾರಿಗೆ ನಿಮ್ಮ ದುಡ್ಡು ಬೇಡ ನನಗೆ ನನ್ನ ಬ್ಯಾಗ್ ಬೈಬಲ್ ಬೇಕು ಅಂದಾಗ ಆಗ ಆ ವ್ಯಕ್ತಿ ಹೇಳ್ತಾನೆ ನಿಮ್ಮನ್ನು ನಾನು ನೋಡಬೇಕಂದ್ಕೊಂಡೆ ಎಂದು ಹೇಳುತ್ತಾ ಈಗ ನಿಮ್ಮ ಬ್ಯಾಗ್ ದೊರಕಿದೆ ಅಂತ ಹೇಳಿ ಆ ಬ್ಯಾಗ್ ತಂದುಕೊಟ್ರು ಆ ಬ್ಯಾಗು ಸಿಕ್ಕಿತು ಆ ವ್ಯಕ್ತಿ ಕೂಡ ಬಂದ ಬಹಳ ಸಂತೋಷ ಸಾರ್ ಬ್ಯಾಗ್ ಹುಡುಕಿ ಕೊಟ್ಟಿದ್ದಕ್ಕಾಗಿ ಎಂದು ಹೇಳಿ ಬಹಳ ಹ್ಯಾಪಿಯಾಗಿ ಫೀಲ್ ಆದೆ ಆದರೆ ನಾಳೆಯಿಂದ ನಾನು ಎಲ್ಲಿರಲಿಕ್ಕಿದ್ದೇನೆ ಯಾರು ನನ್ನನ್ನು ನೋಡಿಕೊಳ್ತಾರೆ ಯಾರು ಪೋಷಿಸುತ್ತಾರೆ ಇವೆಲ್ಲ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಾ ಇದ್ವು ಆ ಅಧಿಕಾರಿ ನನಗೆ ನೋಡುವ ಮಾತಂದ್ರು ಅವರಿಗೆ ನನ್ನ ಸಂಗತಿ ಏನೂ ಹೇಳಲಿಲ್ಲ ಮೂರು ದಿನ ಉಳ್ಕೊಳ್ಳುವ ವಿಷಯ ಹೇಳಲಿಲ್ಲ ನನ್ನ ಬಗ್ಗೆ ಕೇಳಿ ಒಂದು ವಿಷಯ ಹೇಳಿದ್ರು ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೋದಾಂದ್ರು ಏನೆಂದು ಕೇಳಿದೆ ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ನೀವು ಬಂದು ನನ್ನ ಮನೆಯಲ್ಲಿ ಉಳ್ಕೊಳ್ತೀರಾ ಅಂದ್ರು ಏನಂದ್ರಿ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನೀವು ನನ್ನ ಮನೆಯಲ್ಲಿ ಬಂದು ಉಳ್ಕೊಳ್ವೀರಾ ಎಷ್ಟು ಕಾಲ ನೀವು ಇರಬೇಕು ಇರಬೇಕಂದ್ಕೊಳ್ತಾ ಇದ್ದೀರೋ ಅಷ್ಟು ಕಾಲ ದಯವಿಟ್ಟು ನನ್ನ ಮನೆಯಲ್ಲಿ ಉಳ್ಕೊಳ್ಳಿರಿ ನಾವೇ ಚೆನ್ನಾಗಿ ಅಡುಗೆ ಮಾಡ್ಹಾಕ್ತೇವೆ ಅಂದರು ನಮ್ಮ ಮನೆಯಲ್ಲೇ ಮಲಗಿಕೊಳ್ಳಿ ಎಲ್ಲಿಗೆ ಕರ್ಕೊಂಡು ಹೋಗಂದ್ರೆ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೇನೆ ಯಾವ ಸಭೆಗೆ ಕರ್ಕೊಂಡು ಹೋಗಂದ್ರೆ ಆ ಸಭೆಗೆ ಕರ್ಕೊಂಡು ಹೋಗ್ತೇನೆ ದಯವಿಟ್ಟು ನನಗೀ ಅವಕಾಶ ಕೊಡ್ರಿ ಅಂದ ನೀವು ಎಂದೇ ಆಗಲಿ ಈ ಪಟ್ಟಣಕ್ಕೆ ಬರುವಾಗ ನನಗೊಂದು ಫೋನ್ ಕಾಲ್ ಮಾಡ್ರಿ ನಾನೇ ಬಂದು ಏರ್ಪೋರ್ಟಲ್ಲಿ ನಿಮ್ಗೆ ರಿಸೀವ್ ಮಾಡಿಕೊಳ್ತೇನೆ ನಾನೇ ಬಂದು ಮನೆಗೆ ಕರೆದೊಯ್ತೇನೆಂದ್ರು ಪ್ರಿಯ ಸಹೋದರ ಸಹೋದರಿಯರೇ ಮುಂಚೆ ಮೂರು ದಿವ್ಸ ಬೇರೆಯವರ ಮನೆಯೊಳಕೊಂಡೆ ಆ ನಂತರ ಎಲ್ಲಿರಬೇಕೆಂದು ಗೊತ್ತಿಲ್ಲ ದೇವ್ರು ಏರ್ಪೋರ್ಟ್ನಲ್ಲಿಯೇ ಒಬ್ಬ ಮನುಷ್ಯನನ್ನು ನಾನಿದ್ದ ಸ್ಥಳಕ್ಕೆ ಕಳಿಸಿದ್ರು ಕಳುಹಿಸಿ ಅಲ್ಲಿಂದಲೇ ಅದೇ ದಿನ ಸಾಯಂಕಾಲ ನನ್ನನ್ನು ಕರೆದುಕೊಂಡು ಹೋದ್ರು ಈಗ ದಯವಿಟ್ಟು ಕೇಳಿ ನನಗೆ ಬರಲಿಕ್ಕಿರುವ ಅವಶ್ಯಕತೆ ಏನೆಂದು ಆಪತ್ತೇನೆಂದು ನನಗೆ ಗೊತ್ತಾಗುವುದಕ್ಕಿಂತ ಮುಂಚೆಯೇ ಮಾಡಿದ್ರು ಒಬ್ಬ ವ್ಯಕ್ತಿಯನ್ನು ಸಿದ್ಧ ಮಾಡಿ ಇಟ್ಟಿದ್ರು ಆ ಒಂದು ದಿನ ಅಷ್ಟೇ ಅಲ್ಲ ನಾನು ಎಂದೇ ಆಗಲಿ ಆ ಪಟ್ಟಣಕ್ಕೆ ಹೋಗುವಾಗ ಅವರೇ ಬಂದು ನನ್ನನ್ನು ಮನೆಗೆ ಕರೆದೊಯ್ತಾರೆ ಫೋನ್ ಮಾಡಿದ್ರೆ ಸಾಕು ಏರ್ಪೋರ್ಟ್ಗೆ ಬಂದು ಕರೆದೊಯ್ತಾರೆ ಅದಕ್ಕೆ ನಾನು ಪ್ರಕಟಿಸುವ ದೇವರು ನಮ್ಮ ಜೀವಿತ ಪ್ರಯಾಣದಲ್ಲಿ ನಾವು ಎದುರಿಸಲಿಕ್ಕಿರುವ ಪ್ರತಿ ಸಮಸ್ಯೆಗೆ ಪರಿಷ್ಕಾರವನ್ನು ಮುಂಚಿತವಾಗಿಯೇ ಸಿದ್ಧ ಮಾಡಿ ಇಟ್ಟಿರುವಂತಹ ದೇವರಾಗಿದ್ದಾರೆ ಮತ್ತೆ ಇಂತಹ ಅದ್ಭುತನಾದ ದೇವರ ಆಶ್ಚರ್ಯಕರವಾದ ಈ ಆಶೀರ್ವಾದಗಳನ್ನು ನಾವು ಅನುಭವಿಸಬೇಕಾದರೆ ಏನು ಮಾಡಬೇಕು ದೇವರು ಹೇಳಿದ ಪ್ರಕಾರವೇ ಮಾಡಬೇಕು ಆತನು ಆಶಿಸುವ ಕಾರ್ಯಗಳನ್ನು ಮಾಡಬೇಕು ಆತನಿಗೆ ಬಾಧೆಪಡಿಸುವಂತಹ ಆತನ ಮನಸ್ಸು ನೋಯಿಸುವಂತಹ ಆತನಿಗೆ ದುಃಖಪಡಿಸುವಂತಹ ಆತನಿಗೆ ಬೇಸರಗೊಳಿಸುವಂತಹ ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗಿಸದೆ ಆತನಿಗೆ ಸಂತೋಷಪಡಿಸುವಂತಹ ಆತನ ಮಕ್ಕಳಾಗಿ ಜೀವಿಸುವುದಾದರೆ ಈ ಲೋಕದಲ್ಲಿ ಯಾವ ಕೊರತೆ ಆತನು ಬರಗೊಡಿಸೋದಿಲ್ಲ ಅವಶ್ಯಕತೆ ಬರುವುದಕ್ಕಿಂತ ಮುಂಚೆಯೇ ಅಪಾಯ ಬರುವುದಕ್ಕಿಂತ ಮುಂಚೆಯೇ ಆಪತ್ತು ಬರುವುದಕ್ಕಿಂತ ಮುಂಚೆಯೇ ಹಸುವೆಯಾಗುವುದಕ್ಕಿಂತ ಮುಂಚೆಯೇ ನನ್ನ ಅವಶ್ಯಕತೆ ತೀರಿಸುವ ದೇವರನ್ನು ನಾನು ಹೊಂದಿಕೊಂಡಿರಲು ಬಯಸುತ್ತೇನೆ ಹಾಗಾದರೆ ನಾನೇನ್ಮಾಡ್ಬೇಕು ಆತನು ಹೇಳಿದಂತೆಯೇ ಮಾಡಬೇಕು ಯೋಸೇಫನು ಯಾವತ್ತೇ ನೀವು ನೋಡ್ರಿ ಅವನು ದೇವರು ಹೇಳಿದಂತೆ ಮಾಡಿದ ಯವನ ಪ್ರಾಯದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ತಮ್ಮ ತಂಗಿಯೆಂದರೆ ನಿಮ್ಮ ಪರಿಶುದ್ಧತೆಯನ್ನು ಹಾಳು ಮಾಡಿಕೊಳ್ಳಬೇಡಿ ನಿಮ್ಮ ಯೌವನವನ್ನು ಹಾಳು ಮಾಡಿಕೊಳ್ಳಬೇಡಿ ತುಚ್ಛವಾದ ನೀಚವಾದ ಅಲ್ಪಕಾಲ ಪಾಪ ಭೋಗಗಳಿಗೆ ನಿಮ್ಮ ಶರೀರವನ್ನು ಮಾರಿಕೊಳ್ಳಬೇಡಿ ಪವಿತ್ರರಾಗಿ ಜೀವಿಸಿರಿ ಅದರಲ್ಲಿ ದೊಡ್ಡ ಆಶೀರ್ವಾದವಿದೆ ತಮ್ಮ ತಂಗೇಂದರೇ ಯೌವನ ಪ್ರಾಯವನ್ನು ಸೈತಾನನಿಗೆ ಅಡುವಾಗಿಡಬೇಡಿ ಸಹೋದರ ಸಹೋದರಿ ನಿಮ್ಮ ಗಂಡನಿಗೆ ಲವಿ ನಿಮ್ಮ ಹೆಂಡತಿಗೆ ಮೋಸ ಮಾಡಿ ತುಚ್ಛವಾದ ನೀಚವಾದ ಕಾರ್ಯಗಳನ್ನು ಮಾಡಿ ದೇವರನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ ಸಹೋದರ ಸಹೋದರಿ ಸುಳ್ಳನ್ನು ಹೇಳಿ ಮೋಸ ಮಾಡಿ ಅನ್ಯಾಯ ಮಾಡಿ ನೀವು ಸಂಪಾದಿಸುವ ಸಂಪಾದನೆಯಲ್ಲಿ ಆಶೀರ್ವಾದ ಇರಲ್ಲ ನೀವು ಮಾಡಬೇಕಾದದೆಲ್ಲ ಒಂದೇ ನೀತಿಯಿಂದ ಜೀವಿಸಿರಿ ಯಥಾರ್ಥತೆಯಿಂದ ಜೀವಿಸಿರಿ ವಾಕ್ಯಾನುಸಾರವಾಗಿ ಜೀವಿಸಿರಿ ಮೇಲಿಂದ ಮೇಲೆ ಯಾವ ವಿಷಯದಲ್ಲಿ ನೀವು ಬಿದ್ದು ಹೋಗ್ತಾ ಇದ್ದೀರೋ ಆ ವಿಷಯದಲ್ಲಿ ನಿಮ್ಮ ತಪ್ಪನ್ನು ನೀವು ತಿಳಿದುಕೊಳ್ಳಿರಿ ಬಲ ಹೊಂದಿಕೊಳ್ಳಿರಿ ಕರ್ತನೇ ಈ ವಿಷಯದಲ್ಲಿ ಮೇಲಿಂದ ಮೇಲೆ ಹೋಗ್ತಾ ಇದ್ದೇನಲ್ಲವೇ ಹಾಗೆ ಹೋಗಲಾರದಂತೆ ಸಹಾಯ ಮಾಡು ಜಾರಿ ಬೀಳದಂತೆ ಸಹಾಯ ಮಾಡು ಪಾಪಕ್ಕೆ ಒಳಗಾಗದಂತೆ ಸಹಾಯ ಮಾಡು ಎಂದು ಆ ಪಾಪದ ವಿಷಯದಲ್ಲಿ ಪ್ರಾರ್ಥಿಸಿ ಜಯ ಹೊಂದಿಕೊಳ್ಳಿರಿ ದೇವರು ಆಶಿಸಿದಂತೆ ಜೀವಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುವೀರಾ ದೇವರ ಚಿತ್ತಾನುಸಾರವಾಗಿ ಜೀವಿಸಲು ಆಶಿಸುತ್ತಿದ್ದೇನೆಂದು ವಾಕ್ಯಾನುಸಾರವಾಗಿ ಜೀವಿಸಲು ಆಶಿಸುತ್ತೇನೆಂದು ಪವಿತ್ರವಾಗಿ ಯಥಾರ್ಥವಾಗಿ ಜೀವಿಸಲು ಆಶಿಸುತ್ತೇನೆಂದು ನನ್ನ ಜೀವಿತದಲ್ಲಿ ಎದುರಾಗುವ ಪ್ರತಿ ಅವಶ್ಯಕತೆಯನ್ನು ದೇವರು ಮುಂಚಿತವಾಗಿಯೇ ಕಂಡುಕೊಂಡು ಆಶ್ಚರ್ಯಕರವಾಗಿ ಪ್ರತಿ ಅವಶ್ಯಕತೆ ತೀರಿಸುವುದನ್ನು ಕಣ್ಣಾರೆ ನೋಡಲು ಇಚ್ಛಿಸುತ್ತೇನೆ ಎನ್ನುವಂಥವರು ನನಗೋಸ್ಕರ ಪ್ರಾರ್ಥಿಸಿರಿ ಎನ್ನುವಂಥವರು ಇರುವುದಾದರೆ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪರಿಶುದ್ಧನೇ ಪರಿಶುದ್ಧನೇ ನಮ್ಮ ಜೀವಿತದಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಸಮಸ್ಯೆಗೆ ಪರಿಷ್ಕಾರವಿದೆ ಹೇಗೆ ಎಂದು ಈ ದಿನ ನಾವು ತಿಳ್ಕೊಂಡಿದ್ದೇವೆ ಈ ಸಂದೇಶದ ಮೂಲಕ ತಿಳಿದುಕೊಂಡಿದ್ದೇವೆ ಬಹು ಅಮೂಲ್ಯವಾದ ಅರ್ಥಗರ್ಭಿತವಾದ ಆಶೀರ್ವಾದಕರವಾದ ಸಂದೇಶದ ಮೂಲಕ ನಮ್ಮಲ್ಲಿರುವ ಅನೇಕ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಿ ದೇವರೇ ನಿಮಗೆ ಸ್ತೋತ್ರಗಳು ನೀವು ಆನ್ ಟೈಮ್ ಗಾಡ್ ಆಗಿದ್ದೀರಿ ದೇವರೇ ನೀವು ಸಮಯಾನುಸಾರವಾಗಿ ಪ್ರತಿಸ್ಪಂದಿಸುವ ದೇವರಾಗಿದ್ದೀರಿ ಹೊರತು ಆಲಸೆ ಮಾಡುವ ದೇವರು ಅಲ್ಲವೇ ಅಲ್ಲ ದೇವರೇ ನಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸುವ ದೇವರು ನಮ್ಮನ್ನು ಲಕ್ಷಿಸುವ ದೇವರೂ ಆಗಿದ್ದೀರಿ ಹಾಗಾಗಿ ಈ ದಿನ ಮೊದಲುಗೊಂಡು ನಮಗಿರುವ ಪ್ರತಿ ಅವಶ್ಯಕತೆಯನ್ನು ನೀವು ಸಮೃದ್ಧಿಯಾಗಿ ತೀರಿಸುತ್ತೀರಿ ಎಂದು ನಂಬಿ ನೀವು ಹೇಳಿದ ಪ್ರಕಾರ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ ನಿಮಗಿಷ್ಟಕರವಾಗಿ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ ನಿಮ್ಮ ಮಾತಿನ ಪ್ರಕಾರ ಜೀವಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೇ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ